ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 8 ಪೇಜ್ ನಂಬರ್ 210. ತಮ್ಮ ಜೀವಿತವು ಸಂಪೂರ್ಣವಾಗಿ ಪ್ರತಿಷ್ಠೆಗೊಂಡಿದ್ದು ಅದು ದೇವರ ಸೇವೆಗೆ ಮೀಸಲಾಗಿದೆ ಎಂಬುದನ್ನು ಗ್ರಹಿಸಿಕೊಂಡಿರುವ ನೂತನ ಸೃಷ್ಟಿಗೆ ಆ ದಿನದ ಯೋಗ್ಯ ಉಪಯೋಗಿಸುವಿಕೆಯ ಬಗ್ಗೆ ಯಾವುದೇ ವಿಶೇಷ ಬುದ್ಧಿಮಾತುಗಳ ಅವಶ್ಯಕತೆ ಇರುವುದಿಲ್ಲ. ಅವರು ತಮ್ಮ ದೈಹಿಕ ಇಚ್ಛೆಯಂತೆ ನಡೆದುಕೊಳ್ಳದೆ ಆತ್ಮಿಕ ರೀತಿಯಲ್ಲಿ ನಡೆಕೊಳ್ಳುವವರಾಗಿದ್ದು ಅವರು ಸದಾ ದೇವರನ್ನು ಆತನದೇ ಆದ ತಮ್ಮ ದೇಹಗಳ ಮತ್ತು ಆತ್ಮಗಳ ಮುಖಾಂತರ ಮಹಿಮೆ ಪಡಿಸುವಂತಹ ಅನುಕೂಲಕರ ವಿಶೇಷ ಸಂದರ್ಭಗಳಿಗಾಗಿ ಕಾತುರರಾಗಿರುತ್ತಾರೆ. ಸ್ತೋತ್ರ, ಕೃತಜ್ಞತಾರ್ಪಣೆ, ಧ್ಯಾನ ಮತ್ತು ದೇವರ ಯೋಜನೆ ಮತ್ತು ವಾಕ್ಯಾನುಸಾರವಾದ ಬೋಧನೆಗಳು ಇವೆಲ್ಲವೂ ಕ್ರಮಬದ್ಧವಾಗಿರುತ್ತವೆ. ನಾವು ಕರ್ತನ ದಿನ ಅಥವಾ ಭಾನುವಾರವನ್ನು ಧಾರ್ಮಿಕ ಆರಾಧನೆಗಾಗಿ ಉಪಯೋಗಿಸಲೇಬೇಕೆಂದು ಒತ್ತಾಯಿಸುವುದಿಲ್ಲ. ದೇವರು ಆ ರೀತಿಯ ಆಜ್ಞೆಯನ್ನೆತ್ತಿಲ್ಲ ಅಥವಾ ಬೇರೆ ಯಾರಿಗೂ ಹಾಗೆ ಹೇಳುವ ಹಕ್ಕಿಲ್ಲ. ಹೀಗಿದ್ದಾಗ್ಯೂ ನಮ್ಮ ಹೃದಯ, ನಮ್ಮ ಸಹಾನುಭೂತಿ ಮತ್ತು ಪ್ರೀತಿ ಅದರಲ್ಲಿರುವಾಗ ಅಲ್ಲಿ ನಾವು ಆನಂದಿಸುತ್ತೇವೆ. ನೂತನ ಸೃಷ್ಟಿಯ ಪ್ರತಿಯೊಬ್ಬ ಸದಸ್ಯನು ತನ್ನ ಅತಿ ಮುಖ್ಯವಾದ ಸಂತೋಷ ಮತ್ತು ಆನಂದವನ್ನು ಕರ್ತನ ಮತ್ತು ಸಹೋದರರ ಸಾಂಗತ್ಯ ಮತ್ತು ಅನನ್ಯತೆಯಲ್ಲಿ ಕಂಡುಕೊಳ್ಳುತ್ತಾನೆಂದು ನಾವು ಯಾವ ತೊಂದರೆಯೂ ಇಲ್ಲದೆ ತೀರ್ಮಾನಿಸಬಹುದು. ಇದರ ಪರಿಣಾಮವಾಗಿ ದೇವರ ವಾಕ್ಯವು ಆಜ್ಞಾಪಿಸದೆ ಎಚ್ಚರಿಸುವಂತೆ ಆತನು ಅವರೊಂದಿಗೆ ಕೂಡಿಕೊಳ್ಳುವುದನ್ನು ಬಹಳ ಅಪರೂಪವಾಗಿ ಮರೆಯುತ್ತಾನೆ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಇಬ್ರಿಯ 10:25. ಯಾವ ಅಪ್ಪಣೆಯೂ ಇಲ್ಲದೆ ನಾವು ದೇವರಿಗೆ ಸ್ವ ಇಚ್ಛೆಯಿಂದ ಏನನ್ನು ಮಾಡುತ್ತವೆಯೋ ಅವು ನಾವು ಆತನಿಗೆ ಮತ್ತು ಆತನವುಗಳಿಗೆ ತೋರಿಸುವ ಪ್ರೀತಿ ಮತ್ತು ನಿಷ್ಠೆಯಾಗಿದೆ. ನಿಸ್ಸಂದೇಹವಾಗಿ ಆತನು ಅವುಗಳನ್ನು ಮೆಚ್ಚಿಕೊಳ್ಳುವನು. ನೂತನ ಸೃಷ್ಟಿಯ ಹಲವು ಸದಸ್ಯರ ಪಾಲನೆಯಲ್ಲಿ ಮಕ್ಕಳುಗಳಿದ್ದಾರೆ. ಇವರಿಗೆ ಆ ದಿನದ ಅನುರೂಪತೆಗಳ ಬಗ್ಗೆ ಹಾಗೂ ಅವುಗಳ ಅನುಕೂಲತೆಗಳ ಮತ್ತು ಸಂತೋಷ ಪಡುವುದರ ಬಗ್ಗೆ ಹಾಗೂ ನಾವು ಅನುಭವಿಸಬಹುದಾದ ಔಚಿತ್ಯಪೂರ್ಣ ಸ್ವತಂತ್ರಗಳ ಬಗ್ಗೆ ಸರಿಯಾದ ಸೂಚನೆಗಳನ್ನು ನೀಡಬೇಕು. ದೇವರ ವಾಕ್ಯದಲ್ಲಿ ಯಾವುದು ಬಲತ್ಕಾರವಾದ ದಾಸತ್ವಕ್ಕೆ ಸಮರ್ಥಿಸುವುದಿಲ್ಲ. ಆದರೆ ಇಂದು ಇದು ಮಹಾ ನಿಯಮನಿಷ್ಠವಾದ ಸಬ್ಬತ್ ಎಂಬ ಹೆಸರಿನಲ್ಲಿ ಕ್ರೈಸ್ತರ ಮನೆಗಳನ್ನು ಸೇರಿಕೊಂಡಿದೆ. ಇದರ ನಿಯಮದ ಪ್ರಕಾರ ಆ ದಿನದಲ್ಲಿ ಒಂದು ಮುಗುಳ್ನಗೆ ಅಥವಾ ಸ್ವಂತ ಮಗುವನ್ನು ಚುಂಬಿಸುವುದು ಸಹ ಅಪರಾಧವೆನಿಸುತ್ತದೆ. ಸ್ವಲ್ಪ ಸಮಯ ವಾಯುವಿಹಾರ ಅಥವಾ ಯಾವುದಾದರೊಂದು ಮರದಡಿಯಲ್ಲಿ ಕುಳಿತು ಪ್ರಕೃತಿಯ ದೈವ ಸೃಷ್ಟಿಯ ಸೊಬಗನ್ನು ಅನುಭವಿಸುವುದು ಸಹ ಆ ದಿನವನ್ನು ಅಪವಿತ್ರಗೊಳಿಸುವಿಕೆ ಎನಿಸುತ್ತದೆ. ಈ ತಪ್ಪಾದ ವಿಚಾರಗಳಿಂದ ಹೊರಬರುವಾಗ ನಾವು ಅನೇಕರಂತೆ ಇತರ ಉಗ್ರವಾದ ಸಂಗತಿಗಳಿಗೆ ಬೀಳದಿರುವುದು ಒಳ್ಳೆಯದು. ಅನೇಕರು ಉಲ್ಲಾಸಕರ ವರ್ತನೆಗಳು, ಕ್ರೀಡೆಗಳು, ಲೌಕಿಕ ಸಂಗೀತಗಳು ಅಥವಾ ಬೇರೆಯ ದಿನಗಳಲ್ಲಿ ಮಾಡಬಹುದಾದ ಶ್ರಮ ಕೆಲಸಗಳು ಇತ್ಯಾದಿಗಳಲ್ಲಿ ತೊಡಗಿರುತ್ತಾರೆ. ನೂತನ ಸೃಷ್ಟಿಯ ಮಕ್ಕಳು ವಿವೇಚನಾಪೂರ್ವಕವಾಗಿ ಸ್ವಸ್ಥ ಮನಸ್ಸಿನ ಸ್ಫೂರ್ತಿಯನ್ನು ಬಿಂಬಿಸುತ್ತಾರೆ. ಇದನ್ನು ದೇವರು ಅವರ ತಂದೆ ತಾಯಿಗಳಿಗೆ ಪವಿತ್ರಾತ್ಮನ ಮೂಲಕ ಮತ್ತು ಸತ್ಯವಾಕ್ಯಗಳ ಮೂಲಕ ವಾಗ್ದಾನ ಮಾಡಿದ್ದಾನೆ. ಮೊದಲನೆಯ ದಿನವನ್ನು ತರ್ಕಸಮ್ಮತವಾಗಿ ಗೌರವಪೂರ್ಣವಾಗಿ ಒಂದು ವಿಶ್ರಾಂತಿ ದಿನವನ್ನಾಗಿ ಆಚರಿಸುವುದು ಭೌತಿಕ ಮತ್ತು ನೈತಿಕೆಯ ಅಭಿವೃದ್ಧಿಯನ್ನು ಕುಟುಂಬದಲ್ಲಿ ಮತ್ತು ಕರ್ತನ ಕುಟುಂಬ ಸದಸ್ಯರೊಳಗೆ ಸಾಮಾಜಿಕ ಒಡನಾಟವನ್ನುಂಟು ಮಾಡುವುದು. ನೂತನ ಸೃಷ್ಟಿಯು ನಿಶ್ಚಿತವಾಗಿ ಸಂಬಂಧಪಟ್ಟವರಿಗೆಲ್ಲ ಆಶೀರ್ವಾದವನ್ನು ತರುವುದಾಗಿದೆ. ಸಬ್ಬತ್ ದಿನವನ್ನು ಆಚರಿಸುವ ಮತ್ತೊಂದು ಸಮರ್ಥ ಅಭಿಪ್ರಾಯ ಏನೆಂದರೆ ಅಧಿಕಾರದ ಕಾನೂನುಗಳು. ಅನೇಕ ರಾಜ್ಯಗಳಲ್ಲಿ ಭಾನುವಾರದ ಬಗ್ಗೆ ಕೆಲವೊಂದು ನಿಯಮಗಳು, ಕಾಯ್ದೆ ಕಾನೂನುಗಳು ಬಳಕೆಯಲ್ಲಿವೆ. ಕರ್ತನ ಜನರು ಕಾನೂನುಗಳನ್ನು ಮತ್ತು ಅವರವರ ಆತ್ಮಸಾಕ್ಷಿಕ್ಕೆ ಧಕ್ಕೆ ಉಂಟು ಮಾಡದ ಸಂಗತಿಗಳನ್ನು ಪಾಲಿಸುವುದರಲ್ಲಿ ಇತರರಿಗಿಂತ ಮುಂದಿದ್ದಾರೆಯೇ ಹೊರತು ಇಂದಲ್ಲ. ಆದುದರಿಂದ ನಾಗರಿಕ ಆಡಳಿತವು ವಾರದಲ್ಲಿ 2 ಅಥವಾ 3 ಸಬ್ಬತ್ತನ್ನು ಆಚರಣೆಗೆ ತಂದರೆ ನೂತನ ಸೃಷ್ಟಿಯವರು ಅದನ್ನು ಆಚರಿಸಲೇಬೇಕು. ಈ ವ್ಯವಸ್ಥೆಯು ತಮ್ಮ ಆತ್ಮಿಕ ಅಭಿವೃದ್ಧಿಗೆ ಆಶೀರ್ವಾದದಾಯಕವಾಗಿದೆ ಮತ್ತು ಅದರ ಅವಕಾಶಗಳನ್ನು ಹೆಚ್ಚಿಸುತ್ತದೆ ಎಂದು ತಿಳಿಯಬೇಕು. ಆದರೆ ಅವುಗಳು ಲೌಕಿಕ ನೇಮಕವಾಗಿದ್ದು ದೈವಿಕ ಕಟ್ಟಳೆ
ಆಗದಿರುವುದರಿಂದ ಅದನ್ನು ಬಲವಂತವಾಗಿ ಹೇರಿದ್ದರಲ್ಲಿ ಕಂಡುಬರುವ ಲೌಕಿಕ ಅಂದಾಜಿಗಿಂತ ಮೀರಿ ಪಾಲಿಸಲು ತಾವು ಬದ್ಧರಾಗಿದ್ದೇವೆಂದು ಭಾವಿಸಬಾರದು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.